ಹೊಸ ವರ್ಷಾಚರಣೆಗೆ ಪ್ರವಾಸಿ ತಾಣಗಳತ್ತ ಮುಖ ಮಾಡುತ್ತಿದ್ದಾರೆ ಜನ ಗೋವಾದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ವಿವಿಧ ರಾಜ್ಯಗಳಿಂದ ಪ್ರವಾಸಿಗರ ದಂಡು ಗೋವಾ ಕಡೆಗೆ ಆಗಮಿಸುತ್ತಾ ಇದೆ ವಾಹನ ತಪಾಸಣೆಯನ್ನ ಮಾಡುತ್ತಾ ಇದ್ದಾರೆ ಗೋವಾ ಹಾಗೂ ಕಾರವಾರ ಪೊಲೀಸರು ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಉದಯ ಬರ್ಗಿ ನಡೆಸಿರುವಂತ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಇನ್ನೇನು ಹೊಸ ವರ್ಷ ಆಚರಣೆಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಈಗಾಗಲೇ ಗೋವಾದಲ್ಲಿ ಕೂಡ ಸಾಕಷ್ಟು ಜನ ಈಗ ಪ್ರವಾಸಿಗರು ಗೋವಾ ಕಡೆ ಮುಖ ಮಾಡ್ತಾ ಇರುವಂತದ್ದು ನಾವೀಗ ಕಾರವಾರದ ಏನು ಗೋವಾ ಮತ್ತು ಕರ್ನಾಟಕದ ಗಡಿಯಲ್ಲಿದ್ದೀವಿ ಮಾಜಾಳಿಯಲ್ಲಿ ಅಂತ ಗೇಟ್ ಅಂತ ನಾವು ನೋಡ್ತಾ ಇರ್ಬೋದು ಈ ಒಂದು ಭಾಗದಲ್ಲಿ ಎಷ್ಟೆಲ್ಲ ಪ್ರವಾಸಿಗರು ಈಗ ಆ ಕಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಬೆಳಗ್ಗೆಯಿಂದಲೇ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗೋವಾ ಕಡೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಮುಕ್ತವಾಗಿರ್ತಕ್ಕಂಥ ಈ ಒಂದು ಹೊಸ ವರ್ಷ ಆಚರಣೆಗೆ ಅವಕಾಶವನ್ನ ಇಲ್ಲದೆ ಇರುವಂತ ಒಂದು ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಈಗ ಕರ್ನಾಟಕದಿಂದ ಗೋವಾ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರವಾಸಿಗರು ಹೋಗ್ತಾ ಇರುವಂತದ್ದು ಯಾಕಂದ್ರೆ ಅಲ್ಲಿ ಮುಕ್ತವಾಗಿರ್ತಕ್ಕಂತ ಒಂದು ಒಂದು ಹೊಸ ವರ್ಷ ಆಚರಣೆಗೆ ಅಲ್ಲಿ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ ಹೀಗಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ರೆ ಇನ್ನು ಇನ್ನು ಗೋವಾ ಗಡಿಯಲ್ಲಿರ್ತಕ್ಕಂಥ ಕರ್ನಾಟಕ ಮತ್ತು ಗೋವಾ ಪೊಲೀಸರು ಕೂಡ ಇಲ್ಲಿ ಇರುವಂತದ್ದು ಎಲ್ಲ ಪ್ರತಿಯೊಂದು ವಾಹನಗಳನ್ನು ಕೂಡ ಅವರು ತಪಾಸಣೆಯನ್ನ ಮಾಡ್ತಾ ಇದ್ರೆ ಮಾಡ್ತಾ ಇರುವಂತದ್ದು ಈಗ ತಾವು ಒಂದು ವಿಜುವಲ್ ಗಮನಿಸ್ತಾ ಇರ್ಬೋದು ಗೋವಾದ ಪೊಲೀಸರು ಈ ಒಂದು ತಪಾಸಣೆಯನ್ನ ಕೂಡ ಮಾಡ್ತಾ ಇದ್ರೆ ಏನೋ ಇಡೀ ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಕೂಡ ಕರ್ನಾಟಕದಿಂದ ಗೋವಾ ಕಡೆ ಹೋಗುವಂತಹ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಕಂಡು ಬರ್ತಾ ಇದೆ ಇನ್ನು ಗೋವಾಕ್ಕೆ ಹೋಗುವುದಕ್ಕೆ ಕೂಡ ಪ್ರವಾಸಿಗರು ಈಗ ಇಲ್ಲೇ ಇದ್ದಾರೆ ಅವರನ್ನು ಕೂಡ ನಾವು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈಗ ನಮ್ಮ ಜೊತೆ ಪ್ರವಾಸಿಗರು ಕೂಡ ಇದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತಾ ಇರ್ತೇವೆ ಮೊದಲನೇದಾಗಿ ತಮಗೆ ಹೊಸ ವರ್ಷದ ಶುಭಾಶಯನ ಕೊಡ್ತೇವೆ ನಿಮಗೂ ಸೇಮ್ ಟು ಹಾಗೆ ತಾವೀಗ ಕರ್ನಾಟಕದಿಂದ ಗೋವಾಕ್ಕೆ ಹೋಗ್ತಿದ್ರಿ ಎಲ್ಲಿಂದ ಬಂದವರು ಒಂದು ಕೃಷ್ಣರಾಜನಗರ ಕೆಆರ್ ನಗರ ಅಂತ ಮೈಸೂರು ಡಿಸ್ಟಿಕ್ ಕೃಷ್ಣರಾಜನಗರ ಅಲ್ಲಿಂದ ಬರ್ತಾ ಇದ್ದೀವಿ ನಮ್ಮ ಹೆಸರು ಕಪ್ಪೆ ಹರೀಶ್ ಅಂತ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಆಚರಿಸಕ್ಕೆ ಹೋಗ್ತಿದ್ವಿ ಹೊಸ ವರ್ಷ ಆಚರಣೆ ತಾವು ಕರ್ನಾಟಕದಲ್ಲಿ ಯಾಕೆ ಆಚರಣೆ ಮಾಡ್ತಾರೆ ಗೋವಾಕ್ಕೆ ಯಾಕೆ ಹೋಗ್ತಾರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಚರಿಸಿದೀವಿ ನಾವು ಎಲ್ಲ ಕಡೆ ಮಾಡಿದ್ವಿ ಕುಶಾಲನಗರ ಮಡಿಕೇರಿ ಎಲ್ಲ ಮಾಡಿದ್ವಿ ಈ ಕಡೆ ಲಾಂಗ್ ಟ್ರಿಪ್ ಆಗುತ್ತೆ ಒಂದು ದಿನ ರಿಲೀಫ್ ಸಿಗುತ್ತೆ ಒಂದು 2-3 ದಿನ ಅಂತ ಬಂದಿದ್ವಿ ಕರ್ನಾಟಕದಲ್ಲಿ ಅಷ್ಟೊಂದು ಮುಕ್ತ ಅವಕಾಶಗಳಿಲ್ಲ ಹೊಸ ವರ್ಷ ಆಚರಣೆಗೆ ಅಥವಾ ಹೇಗೆ ಸರ್ ಇದೆ ಇದೆ ಆ ತರ ಎಲ್ಲ ಏನದೇ ರೂಲ್ಸ್ ಎಲ್ಲ ಇದೆ ಆ ರೂಲ್ಸ್ ನ ಫಾಲೋ ಮಾಡ್ತೀವಿ ಈಗ ಇವತ್ತು ತುಂಬಾ ಎಂಜಾಯ್ ಮಾಡ್ತೀರಿ ಎಲ್ಲ ಸರಿ ತುಂಬಾ ಎಂಜಾಯ್ ಮಾಡ್ತೀವಿ ಏನೋ ಇವಿಷ್ಟು ಪ್ರವಾಸಿಗರು ಗೋವಾಕ್ಕೆ ಹೋಗ್ತಾ ಇರುವಂತ ಪ್ರವಾಸಿಗರು ಹೇಳ್ತಾ ಇರುವಂತದ್ದು ತಾವು ಗೋವಾಕ್ಕೆ ಹೋಗಬೇಕು ಅಂತ ಬಂದಿದೀವಿ ಅಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಕೂಡ ನಾವು ಇವತ್ತು ಹೊಸ ವರ್ಷ ಆಚರಣೆಯನ್ನ ಅದ್ದೂರಿಯಾಗಿ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈಗ ಅವರು ಕೇಳಿರುವಂತದ್ದು ಕಾರವಾರದಿಂದ ಉದಯ ಬರ್ಗಿ ಪವರ್ ಟಿವಿ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ